ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ನಾನು ಸುಜಾತಾ ಕೆಎಸ್. ನಾವು ಮಂದಿಯ ಮಕ್ಕಳಿಗೆ ಶಿವಾಜಿಯಂತೆ ಆಗಿ ಎಂದು ಉಪದೇಶಿಸುತ್ತೇವೆ, ಆದರೆ ನಮ್ಮ ಮಕ್ಕಳು ಮಾತ್ರ ಧೈರ್ಯಶಾಲಿಗಳಾಗಿ ಭಾರತ ಮಾತೆಯ ಸೇವೆಗೆ ತೆರಳಲಿ ಎಂದು ಹೇಳುವುದಿಲ್ಲ. ಮೊದಲು ನಾವೆಲ್ಲ ನಮ್ಮ ಮಕ್ಕಳಲ್ಲಿ ಶಿವಾಜಿಯ ಧೈರ್ಯ ಸಾಹಸದ ಕೆಚ್ಚನ್ನು ಮೈಗೂಡಿಸಲು ಶ್ರಮಿಸೋಣ ಎಂದು ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಪ್ರಭುಗೌಡ ದೇಸಾಯಿ ಹೇಳಿದರು. ಯಾಕಂತ ಹೇಳಿದ್ರೆ ಛತ್ರಪತಿ ಶಿವಾಜಿ ಮಹಾರಾಜ ಮತ್ತೊಬ್ಬರ ಮನೆಯಲ್ಲಿ ಹುಟ್ಟಬೇಕು ಸೂರ್ಯ ಅಂತ ಹೇಳೋದು, ಆದ್ರೆ ನಮ್ಮ ಮಕ್ಕಳು ಮಾತ್ರ ಯಾರು ಅಂತ ಸರಿವಹಿಸಿ. ಇಂತಹ ಸಂದರ್ಭದಲ್ಲಿ ನಮ್ಮ ನಾಡು ನುಡಿ ರಕ್ಷಣೆಗಾಗಿ ಪ್ರತಿಯೊಬ್ಬರೂ ನಾವು ಶಿವಾಜಿ ಮಹಾರಾಜರು ಹಾಕಿಕೊಂಡಿದ್ದಾರೆ ಕನ್ನಡ ಮಕ್ಕಳಾಗಿ ನಡೆಯಬೇಕಾಗುತ್ತೆ. ನಮ್ಮ ಮಕ್ಕಳಿಗೆ ಮುಖ್ಯವಾಗಿ ನಾವು ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರ ನಮ್ಮ ಅಭ್ಯಾಸ ಮಾಡೋದ್ರ ಜೊತೆಗೆ ಇನ್ನೂ ಒಂದು ಆದ್ಯ ಕರ್ತವ್ಯ ಶಿವಾಜಿ ಮಹಾರಾಜರದ್ದು ಪುಸ್ತಕವನ್ನು ಓದಿಸುವಂಥ ಕೆಲಸ ಮಾಡಿದ್ರೆ ಅವರೂ ಕೂಡ ಸಮಾಜಕ್ಕೆ ಒಳ್ಳೆಯ ವ್ಯಕ್ತಿಗಳಾಗಿ ಬೆಳೀತಾರೆ. ಕಾರ್ಯಕ್ರಮಕ್ಕೆ ಬೇಗನೆ ನಾನು ಬಂದಿದ್ದೇನೆ. ಪಟ್ಟಣದ ಹಳೆ ತಹಸೀಲ್ದಾರ್ ಕಚೇರಿ ಬಳಿ ಇರುವ ಶಿವಾಜಿ ವೃತ್ತದಲ್ಲಿ ಶನಿವಾರ ಕ್ಷತ್ರಿಯ ಮರಾಠ ಸಮಾಜದಿಂದ ಹಮ್ಮಿಕೊಂಡಿದ್ದ ಛತ್ರಪತಿ ಶಿವಾಜಿ ಅವರ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಅವರು ಕೇಸರಿ ಧ್ವಜವನ್ನು ಆರೋಹಣ ಮಾಡಿ ಮಾತನಾಡಿದರು. ಬಿಜೆಪಿ ಮಂಡಲ ಅಧ್ಯಕ್ಷ ಪರಶುರಾಮ್ ಪವಾರ್ ಮಾತನಾಡಿದರು. ಪುರಸಭೆ ಅಧ್ಯಕ್ಷೆ ಪ್ರತಿಭಾ ಅಂಗಡಗೇರಿ, ಮಾಜಿ ಶಾಸಕ ನಾಡಗೌಡರ ಪುತ್ರಿ ಪಲ್ಲವಿ ನಾಡಗೌಡ, ಸಾಮಾಜಿಕ ಕಾರ್ಯಕರ್ತೆ ಸಂಗೀತಾ ನಾಡಗೌಡ, ಪುರಸಭೆ ಸದಸ್ಯರಾದ ಪ್ರೀತಿ ದೇಗಿನಾಳ್, ಬಸವರಾಜ್ ಮುರಾಳ್, ಮರಾಠ ಸಮಾಜದ ಮುಖಂಡರಾದ ಭರತ್ ಭೋಸಲೆ, ಹನುಮಂತ್ ನಲವಡೆ, ನೇತಾಜಿ ನಲವಡೆ, ರವಿ ಭೋಸಲೆ, ಶಿವು ಬಿಜಾಪುರ್, ಮಾರುತಿ ನಲವಡೆ, ಅನಿಲ್ ಜಾಧವ್, ಸಂತೋಷ್ ಚವ್ಹಾಣ್, ಅಜಯ್ ಭೋಸಲೆ, ರಮೇಶ್ ನಾಯ್ಡು, ರಾಘವೇಂದ್ರ ಘಾಟ್ಗೆ, ಕಿರಣ್ ದುದಾನಿ, ಸಚಿನ್ ಸಾಳುಂಕೆ, ರವಿ ನಲವಡೆ, ಮಹಾಂತೇಶ್ ಬೂದಿಹಾಳ್ಮಠ್, ಕಾಶಿನಾಥ್ ಘಾಟ್ಗೆ, ತಾನಾಜಿ ಘೋರ್ಪಡೆ, ಪುಂಡಲಿಕ್ ಘಾಟ್ಗೆ, ವೆಂಕಟೇಶ್ ಘಾಟ್ಗೆ, ಚಂದ್ರು ಕಲಾಲ್, ಸುರೇಶ್ ಕಲಾಲ್, ಪುರಸಭೆ ಕಂದಾಯಾಧಿಕಾರಿ ಎಂಬಿ ಮಾಡಗಿ ಮೊದಲಾದವರು ಭಾಗಿಯಾಗಿದ್ದರು. ಪಟ್ಟಣದ ಅಭ್ಯುದಯ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಶಿವಾಜಿ ಮಹಾರಾಜರ ಜಯಂತಿಯನ್ನು ಆಚರಿಸಲಾಯಿತು. ಮುಖ್ಯಗುರು ಎಚ್ಬಿ ಜಾಯವಾಡಗಿ, ರವಿ ಜಗಲಿ ಮೊದಲಾದವರು ಇದ್ದರು. ಪಟ್ಟಣದ ತಹಸೀಲ್ದಾರ್ ಕಚೇರಿಯಲ್ಲೂ ಶಿವಾಜಿ ಜಯಂತಿಯನ್ನು ಆಚರಿಸಲಾಯಿತು. ಶಿರಸ್ತೇದಾರ್ ವೀರೇಶ್ ತನುಷಾ ಶಿವಾಜಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದರು. ಉದಯ ರಾಯಚೂರ್, ರಾಜನಾರಾಯಣ್ ನಲವಡೆ ಮಾತನಾಡಿದರು. ಸಮಾಜದ ಮುಖಂಡರು ಇದ್ದರು. ಟಿಡಿ ಲಮಾಣಿ ನಿರೂಪಿಸಿದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನೆಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.